ಗೋಡಂಬಿ. ಇದನ್ನು ತಿನ್ನೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಆದರೆ ಈ ಗೋಡಂಬಿ ಯಾವ ರೀತಿಯಲ್ಲಿ ತಯಾರಾಗುತ್ತೆ ಅಂತ ನಿಮಗೆ ಗೊತ್ತಾ? ಒಂದು ವೇಳೆ ಗೋಡಂಬಿಯನ್ನು ಅದರ ಹಣ್ಣಿನಿಂದ ಕಿತ್ತು ಡೈರೆಕ್ಟಾಗಿ ಮಾರ್ಕೆಟ್ಗೆ ಹಾಕಿ ಅದನ್ನು ವ್ಯಾಪಾರ ಮಾಡಲಾಗುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು. ಯಾಕಂದರೆ ಗೋಡಂಬಿ ಬೀಜಗಳು ವಿಷಪೂರಿತವಾಗಿರುತ್ತವೆ. ಆದ್ದರಿಂದ ಅವುಗಳನ್ನು ಚೆನ್ನಾಗಿ ಪ್ರಾಸೆಸ್ ಮಾಡದೆ ಡೈರೆಕ್ಟಾಗಿ ಮಾರ್ಕೆಟ್ಗೆ ಹಾಕಿ ವ್ಯಾಪಾರ ಮಾಡೋದಕ್ಕಾಗಲ್ಲ. ಅವುಗಳನ್ನು ಪ್ರಾಸೆಸ್ ಮಾಡೋದಕ್ಕೆ ಅಂತ ಆ ಗೋಡಂಬಿ ಹಣ್ಣುಗಳ ಬೀಜವನ್ನು ಫ್ಯಾಕ್ಟರಿಯಲ್ಲಿ ಸಪರೇಟ್ ಮಾಡಲಾಗುತ್ತೆ. ನಂತರ ಆ ಗೋಡಂಬಿ ಬೀಜಗಳನ್ನು 3-4 ದಿನಗಳವರೆಗೆ ಬಿಸಿಲಿಗೆ ಹಾಕಿ ಅವುಗಳನ್ನು ಒಣಗಿಸಲಾಗುತ್ತೆ. ಅವುಗಳು ಚೆನ್ನಾಗಿ ಒಣಗಿದ ನಂತರವಷ್ಟೇ ಆ ಗೋಡಂಬಿ ಬೀಜಗಳನ್ನು ಹೈ ಟೆಂಪರೇಚರ್ನಲ್ಲಿ ಬಾಯ್ಲ್ ಮಾಡಲಾಗುತ್ತೆ. ಯಾಕಂದರೆ ಗೋಡಂಬಿ ಬೀಜಗಳಲ್ಲಿ ವಿಷಪೂರಿತವಾದಂಥ ಕೆಮಿಕಲ್ ಇರುತ್ತೆ. ಅದು ನಮ್ಮ ದೇಹದಲ್ಲಿನ ಚರ್ಮವನ್ನು ಹಾಳು ಮಾಡುತ್ತೆ. ನಂತರ ಆ ಬೀಜಗಳಿಂದ ಸಿಪ್ಪೆಯನ್ನು ಬೇರ್ಪಡಿಸಲಾಗುತ್ತೆ. ಆ ಸಿಪ್ಪೆಯನ್ನು ತೆಗೆದುಹಾಕಿದ ಮೇಲೂ ಕೂಡ ಗೋಡಂಬಿ ಬೀಜದ ಮೇಲೆ ಸಣ್ಣದಾದ ಪೊರೆ ಇರುತ್ತೆ. ಇದರಿಂದ ಆ ಬೀಜಗಳನ್ನು ರೋಸ್ಟಿಂಗ್ ಮಾಡಲಾಗುತ್ತೆ. ಹೀಗೆ ಗೋಡಂಬಿ ಬೀಜಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿದ ನಂತರವಷ್ಟೇ ಅವುಗಳನ್ನು ಪ್ಯಾಕ್ ಮಾಡಿ ವ್ಯಾಪಾರ ಮಾಡಲಾಗುತ್ತೆ. ಇನ್ನು ಗೋಡಂಬಿ ಹಣ್ಣುಗಳಿಂದ ರಸವನ್ನು ತೆಗೆದು ಅದರಿಂದ ಆಲ್ಕೋಹಾಲನ್ನು ತಯಾರು ಮಾಡಲಾಗುತ್ತೆ. ನೀವು ಮೈಸೂರು ಸ್ಯಾಂಡಲ್ ಸೋಪನ್ನು ನೋಡೇ ಇರ್ತೀರಾ. ನಿಮ್ಮಲ್ಲಿ ತುಂಬ ಜನ ಮೈಸೂರು ಸ್ಯಾಂಡಲ್ ಸೋಪನ್ನು ಬಳಸೇ ಇರ್ತೀರಾ. ಹಾಗಾದರೆ ಈ ಮೈಸೂರು ಸ್ಯಾಂಡಲ್ ಸೋಪನ್ನು ನಿಜವಾಗಿಯೂ ಗಂಧದ ಚಕ್ಕೆಯಿಂದ ಶ್ರೀಗಂಧದ ತುಂಡುಗಳಿಂದ ತಯಾರು ಮಾಡಲಾಗುತ್ತಾ ಅಂತ ನೋಡೋದಾದರೆ, ಮುಂಚಿತವಾಗಿ ಈ ಸೋಪನ್ನು ತಯಾರಿಸೋದಕ್ಕೆ ಅಂತ ಶ್ರೀಗಂಧದ ಮರಗಳನ್ನು ಶೇಖರಿಸಲಾಗುತ್ತೆ. ನಂತರ ಶ್ರೀಗಂಧದ ಮರಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಮೆಷಿನ್ಗಳ ಮೂಲಕ ಆ ಪೀಸಸ್ಗಳನ್ನು ಪೌಡರ್ನ ರೂಪಕ್ಕೆ ತರಲಾಗುತ್ತೆ. ನಂತರ ಆ ಶ್ರೀಗಂಧದ ಪೌಡರನ್ನು ಒಂದು ಬಾಯ್ಲರ್ನಲ್ಲಿ ಹಾಕಿ ಅದಕ್ಕೆ ನೀರನ್ನು ಬೆರೆಸಲಾಗುತ್ತೆ. ಇದರ ಪರಿಣಾಮವಾಗಿ ಶ್ರೀಗಂಧದ ಪೌಡರ್ ಆಯಿಲ್ ರೂಪಕ್ಕೆ ಬರುತ್ತೆ. ಹೀಗೆ ಆ ಆಯಿಲನ್ನು ಕೆಲ ಫಿಲ್ಟರ್ಗಳಲ್ಲಿ ಹಾಕಿ ಆಯಿಲ್ನಲ್ಲಿ ಬೆರೆತಿರುವಂಥ ನೀರನ್ನು ಬೇರ್ಪಡಿಸಲಾಗುತ್ತೆ. ನಂತರ ಆ ಫಿಲ್ಟರ್ ಆಗಿ ಹೊರಬಂದಂಥ ಆಯಿಲನ್ನು ವ್ಯಾಕ್ಯೂಮ್ ಡ್ರೈಯರ್ನಲ್ಲಿ ಹಾಕಲಾಗುತ್ತೆ. ಇದರಿಂದ ಆಯಿಲ್ನಲ್ಲಿರುವಂಥ ತೇವಾಂಶವನ್ನೆಲ್ಲ ಹೊರಹಾಕಲಾಗುತ್ತೆ. ಇದೆಲ್ಲವನ್ನ ಮಾಡಿದ ನಂತರ ಆ ಶ್ರೀಗಂಧದ ಆಯಿಲ್ ತುಂಬ ಪ್ಯೂರ್ ಆಗಿ ಕಾಣುತ್ತೆ. ಇನ್ನು ಇಲ್ಲಿಂದ ಮೇನ್ ಪ್ರೋಸೆಸ್ ಅನ್ನೋದು ಶುರುವಾಗುತ್ತೆ. ತುಂಬ ಪ್ಯೂರ್ ಆಗಿ ತಯಾರಾದಂಥ ಆ ಶ್ರೀಗಂಧದ ಆಯಿಲ್ಗೆ ಕ್ಯಾಸ್ಟಿಕ್ ಸೋಡಾ, ಪಾಮ್ ಆಯಿಲ್ ಮತ್ತು ಸಾಲ್ಟ್ ವಾಟರನ್ನು ಬೆರೆಸಿ ಅದನ್ನು ಹೈ ಟೆಂಪರೇಚರ್ನಲ್ಲಿ ಬೇಯಿಸಲಾಗುತ್ತೆ. ಹೀಗೆ ಅದನ್ನು ಚೆನ್ನಾಗಿ ಬೇಯಿಸಿದ ನಂತರ ಆ ಮಿಶ್ರಣವು ಸ್ವಲ್ಪ ಗಟ್ಟಿ ರೂಪವನ್ನು ಪಡೆದುಕೊಳ್ಳುತ್ತೆ. ಇದರಿಂದ ಆ ಮಿಶ್ರಣವನ್ನು 2 ದಿನಗಳವರೆಗೆ ಹಾಗೆ ಬಿಡಲಾಗುತ್ತೆ. ನಂತರ ಗಟ್ಟಿಯಾಗಿರುವಂಥ ಆ ಮಿಶ್ರಣವನ್ನು ಒಂದು ಮಿಷಿನ್ನಲ್ಲಿ ಹಾಕಿ ಸಣ್ಣ ಸಣ್ಣದಾಗಿ ಪುಡಿ ಮಾಡಲಾಗುತ್ತೆ. ಹೀಗೆ ಚೆನ್ನಾಗಿ ಪುಡಿಯಾಗಿರುವಂಥ ಆ ಸೋಪಿನ ಮಿಶ್ರಣಕ್ಕೆ ಕೆಲ ಇಂಗ್ರೀಡಿಯೆಂಟ್ಸ್, ಗ್ಲಿಸರಿನ್ ಮತ್ತು ಸುವಾಸನೆಗಾಗಿ ಪರ್ಫ್ಯೂಮ್ಗಳನ್ನು ಬೆರೆಸಲಾಗುತ್ತೆ. ನಂತರ ಅದಕ್ಕೆ ಕಲರನ್ನು ಕೂಡ ಬೆರೆಸಿ ಅದು ಚೆನ್ನಾಗಿ ಗಟ್ಟಿಯಾದ ನಂತರವಷ್ಟೇ ಅದನ್ನು ಕೂಲ್ ಮಾಡಿ ಅದಕ್ಕೆ ಒಂದು ಶೇಪನ್ನು ಕೊಟ್ಟು ಮಿಷಿನ್ಗಳಿಂದ ಈಕ್ವಲ್ ಆಗಿ ಕಟ್ ಮಾಡಲಾಗುತ್ತೆ. ಹಾಗೆ ಕಟ್ ಮಾಡಿದಂಥ ಪೀಸಸ್ಗಳನ್ನು ಮಿಷಿನ್ಗಳಿಂದ ಹಚ್ಚುಗಳನ್ನು ಹಾಕಿ ಸೋಪಿನ ಆಕಾರವನ್ನು ಕೊಡಲಾಗುತ್ತೆ. ಕೊನೆಯದಾಗಿ ತಯಾರಾದಂಥ ಸೋಪುಗಳನ್ನು ಕ್ವಾಲಿಟಿ ಟೆಸ್ಟ್ ಮಾಡೋದಕ್ಕೆ ಅಂತ ಕಳಿಸಲಾಗುತ್ತೆ. ಅಲ್ಲಿ ಆ ಸೋಪುಗಳನ್ನು ಚೆಕ್ ಮಾಡಿದ ನಂತರ ಅವುಗಳನ್ನು ಪ್ಯಾಕ್ ಮಾಡಲಾಗುತ್ತೆ. ಈ ರೀತಿಯಾಗಿ ಮೈಸೂರು ಸ್ಯಾಂಡಲ್ ಸೋಪನ್ನು ಪ್ಯಾಕ್ ಮಾಡಿದ ನಂತರ ಅವುಗಳನ್ನು ಮಾರಾಟ ಮಾಡಲಾಗುತ್ತೆ. ನೋಡಿದ್ರಲ್ಲ ಮೈಸೂರು ಸ್ಯಾಂಡಲ್ ಸೋಪನ್ನು ಹೇಗೆಲ್ಲ ತಯಾರು ಮಾಡಲಾಗುತ್ತೆ ಅಂತ. ಇನ್ನು ಒಣದ್ರಾಕ್ಷಿಯನ್ನು ಹೇಗೆಲ್ಲ ತಯಾರು ಮಾಡಲಾಗುತ್ತೆ, ಅವುಗಳನ್ನು ನಾವು ಕೂಡ ನಮ್ಮ ಮನೆಯಲ್ಲಿ ತಯಾರು ಮಾಡ್ಬೋದಂತ ನೋಡೋದಾದರೆ, ಈ ಒಣದ್ರಾಕ್ಷಿಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಆರೋಗ್ಯಕರ ಅಂತ ನಿಮಗೆ ಗೊತ್ತೇ ಇರುತ್ತೆ. ಆದರೆ ಯಾವ ದ್ರಾಕ್ಷಿಯನ್ನು ನಾವು ಹಣ್ಣಿನ ಅಂಗಡಿಗಳಲ್ಲಿ ತಂದು ತಿನ್ನುತ್ತೇವೋ ಆ ದ್ರಾಕ್ಷಿ ಹಣ್ಣಿನಿಂದ ಒಣದ್ರಾಕ್ಷಿ ತಯಾರಾಗೋದಿಲ್ಲ. ಒಂದು ವೇಳೆ ನೀವು ಆ ದ್ರಾಕ್ಷಿಗಳಿಂದ ಒಣದ್ರಾಕ್ಷಿಯನ್ನು ತಯಾರು ಮಾಡ್ಕೊಳ್ಬೋದು ಅಂತ ಪ್ರಯತ್ನ ಪಟ್ಟರೆ ಆ ದ್ರಾಕ್ಷಿ ಹಣ್ಣುಗಳು ಹಾಳಾಗಿ ಬಿಡುತ್ತೆ ಅಷ್ಟೇ. ಯಾಕಂದರೆ ಅರ್ಕಾವತಿ ಮತ್ತು ಸುಲ್ತಾನ ಎಂಬ ಎರಡು ಜಾತಿಯ ದ್ರಾಕ್ಷಿಗಳಿಂದ ಮಾತ್ರ ಒಣದ್ರಾಕ್ಷಿಯನ್ನು ತಯಾರು ಮಾಡ್ಕೊಳ್ಬೋದು. ಈ ಒಣದ್ರಾಕ್ಷಿಯನ್ನು ತಯಾರು ಮಾಡೋದಕ್ಕೆ ಮೊದಲು ಆ ಎರಡು ಜಾತಿಯ ದ್ರಾಕ್ಷಿ ಗಿಡಗಳನ್ನು ಬೆಳೆಸಿ ಅವುಗಳು ಚೆನ್ನಾಗಿ ಗಿಡದಲ್ಲೇ ಹಣ್ಣುಗಳಾದ ನಂತರ
ಅವುಗಳನ್ನು ಕಿತ್ತು ನೀರಿನಲ್ಲಿ ಪೊಟ್ಯಾಸಿಯಂ ಕಾರ್ಬೋನೇಟನ್ನು ಹಾಕಿ ಅದರೊಳಗೆ ದ್ರಾಕ್ಷಿಯನ್ನು ಮುಳುಗಿಸಿ 5 ನಿಮಿಷದವರೆಗೆ ಹಾಗೆ ಬಿಡಲಾಗುತ್ತೆ. ಈ ರೀತಿ ಮಾಡೋದ್ರಿಂದ ದ್ರಾಕ್ಷಿ ಹಣ್ಣಿನ ಮೇಲಿರುವಂಥ ಬ್ಯಾಕ್ಟೀರಿಯಾ ಫಂಗಸ್ಗಳು ನಾಶವಾಗುತ್ತೆ. ಮತ್ತು ಆ ಕೆಮಿಕಲ್ನಲ್ಲಿ ಮುಳುಗಿಸೋದ್ರಿಂದ ದ್ರಾಕ್ಷಿಗಳು ಬೇಗನೆ ಒಣಗಿ ಹೋಗಲು ಸಹಾಯಕವಾಗುತ್ತೆ. ನಂತರ ಆ ದ್ರಾಕ್ಷಿಗಳನ್ನು ಸೂರ್ಯನ ಶಾಖ ಬೀಳದೇ ಇರೋ ಹಾಗೆ ಪರದೆಗಳ ಮೇಲೆ ಹಾಕಲಾಗುತ್ತೆ. ಯಾಕೆಂದರೆ ಆ ದ್ರಾಕ್ಷಿಯ ಮೇಲೆ ಸೂರ್ಯನ ಶಾಖ ಬೀಳೋದ್ರಿಂದ ಅವುಗಳು ಹಾಳಾಗಿ ಬಿಡುತ್ತೆ. ಇದರಿಂದ ಸುತ್ತಲೂ ಪರದೆಗಳನ್ನು ಬಿಟ್ಟು ಅದರ ಒಳಗೆ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಗುಂಡಿಗಳನ್ನು ತೆಗೆದು ಅದರೊಳಗೆ ಹುಲ್ಲನ್ನು ಹಾಕಿ ಅದರ ಮೇಲೆ ಸಲ್ಫರ್ ಪೌಡರ್ನ ಹಾಕ್ತಾರೆ. ನಂತರ ಅದರ ಮೇಲೆ ಉರಿಯುತ್ತಿರುವಂಥ ಕಲ್ಲಿದ್ದಲನ್ನು ಹಾಕಲಾಗುತ್ತೆ. ಈ ರೀತಿ ಮಾಡೋದ್ರಿಂದ ರಾತ್ರಿಯೆಲ್ಲ ಸಲ್ಫರ್ನ ಹೊಗೆ ದ್ರಾಕ್ಷಿಗಳ ಮೇಲೆ ಹೋಗುತ್ತೆ. ಇದರಿಂದ ದ್ರಾಕ್ಷಿಗಳು ತುಂಬ ವೇಗವಾಗಿ ಒಣಗಿ ಹೋಗುತ್ತವೆ. ಯಾವಾಗ ದ್ರಾಕ್ಷಿಗಳು ಪೂರ್ತಿಯಾಗಿ ಒಣಗಿರುತ್ತೋ ಆಗ ಅದನ್ನು ಫ್ಯಾಕ್ಟರಿಯಲ್ಲಿ ತಂದು ದ್ರಾಕ್ಷಿಯಲ್ಲಿರುವಂಥ ಕಡ್ಡಿ ಕಸವನ್ನು ಫಿಲ್ಟರ್ ಮಾಡಿ ಆ ದ್ರಾಕ್ಷಿಯನ್ನು ನೀರಿನಿಂದ ಕ್ಲೀನ್ ಮಾಡಿ ಮತ್ತೆ ಆ ದ್ರಾಕ್ಷಿಯನ್ನು ಒಣಗಿಸಲಾಗುತ್ತೆ. ನಂತರ ಆ ಒಣದ್ರಾಕ್ಷಿಯನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡಲಾಗುತ್ತೆ. ಇನ್ನು ಕೊನೆಯದಾಗಿ ಮರಳಿನಿಂದ ಗಾಜನ್ನು ತಯಾರು ಮಾಡಲಾಗುತ್ತೆ ಅಂತ ನಿಮಗೆ ಗೊತ್ತಾ? ಹೌದು, ಗಾಜನ್ನು ನಾವು ಕನ್ನಡಿ, ಟಿವಿ, ವಾಹನಗಳಲ್ಲಿ, ಮೊಬೈಲ್ಗಳಂತಹ ಅನೇಕ ವಸ್ತುಗಳಲ್ಲಿ ಬಳಕೆ ಮಾಡ್ತೀವಿ. ಗಾಜನ್ನು ತಯಾರಿಸಲು ಮರಳು ಅಥವಾ ವಿಶಿಷ್ಟ ರೀತಿಯ ಮಣ್ಣನ್ನು ಬಳಸಲಾಗುತ್ತೆ. ಆದರೆ ಗಾಜಿನ ತಯಾರಿಕೆಯಲ್ಲಿ ಸಾಮಾನ್ಯವಾದಂಥ ಮರಳನ್ನು ಬಳಸೋದಿಲ್ಲ, ಅದರ ಬದಲಾಗಿ ಹೆಚ್ಚು ಸಿಲಿಕಾನ್ ಹೊಂದಿರುವಂಥ ಮರಳನ್ನು ಬಳಸಲಾಗುತ್ತೆ. ಇಂತಹ ಮರಳಿನಲ್ಲಿ 99%ನಷ್ಟು ಸಿಲಿಕಾನ್ ಅಂಶ ಕಂಡುಬರುತ್ತೆ. ಇದರ ಜೊತೆಗೆ ಲೈಮ್ ಸ್ಟೋನ್, ಸೋಡಾದಂತಹ ವಸ್ತುಗಳನ್ನೂ ಸಹ ಬಳಸಲಾಗುತ್ತೆ. ಇದೆಲ್ಲವನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿ ಅದನ್ನು ಕುಲುಮೆಗೆ ಹಾಕಿ ಕರಗಿಸಲಾಗುತ್ತೆ. ನಂತರ ಅದು ದ್ರವದ ರೂಪವನ್ನು ಪಡೆದುಕೊಂಡಾಗ, ಒಂದು ವೇಳೆ ನಮಗೆ ಕಲ್ಲರ್ ಹೊಂದಿರುವಂಥ ಗಾಜು ಬೇಕಾದಾಗ ಕರಗಿಸಲಾಗಿರುವಂಥ ಆ ದ್ರವದ ಗಾಜಿಗೇನೆ ಕಲ್ಲರ್ಗಳನ್ನು ಬೆರೆಸಿ ನಮಗೆ ಬೇಕಾದಂಥ ಆಕಾರವನ್ನು ಕೊಟ್ಟು ಆ ಗಾಜು ತಣ್ಣಗಾದ ಮೇಲೆ ನಾವದನ್ನು ಬಳಸಿಕೊಳ್ಳಬಹುದು. ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಮಲ್ಲಿ ಯಾರ್ಯಾರು ಮೈಸೂರು ಸ್ಯಾಂಡಲ್ ಸೋಪನ್ನ ಬಳಸ್ತೀರಾ ಮತ್ತು ಯಾತಕ್ಕೋಸ್ಕರ ಬಳಸ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.